शांति बोगलबड़ा ಏನಂದ್ರೆ ನಾನು बोगलबड़ा ಅಂದೆ ಶಾಂತಿ ಅಂದ್ರೆ ನಾನು ಹೆಸರು ಶಾಂತಿ ತಾನೆ ಯಾರು ಹೇಳಿದ್ರಿ ಇವರೇ ಹೌದು ಗಂಡ ಹಾಂಗಂದಿ ಬಿಡಾರಣಿ ಗೊತ್ತು ಕಾಫಿ ಕುಡಿಯೋಣವಾ ಇಬ್ರು ಏ ಬೇಡ 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 ಬೇಡವಾ ಓಕೆ ಕಾಫಿ ಬಾಡಿ ಹೀಟ್ ಕಬ್ನಲ್ಲಿ ಕುಡಿಯೋಣ ನಾನಿಗೊಂದು ಒಳ್ಳೆ ಕೆಲಸ ಕೊಡ್ತೀನಿ ನಮ್ಮ ಅಪ್ರಾಣೆ ಮಾಡೋದಿಲ್ಲ ಮಾಮ್ ಯಾಕ್ರೋ ಏನು ಮಾಡಿದೆ ದಿಲ್ದಾರಾಗಿಲ್ವಾ ಈಗ ಜಗ್ಗೆ ಜಗ್ಗೆ ನಿನಗೆ ಗೊತ್ತಾಗಲ್ಲಮ್ಮ ಗೊತ್ತಾಗಲ್ಲ ಫೀಲ್ಡ್ ಅಲ್ಲಿ ಇರ್ಬೇಕಾರಿ ರಾಜ ಹುಲಿ ನಿನ್ನಂಗೆ ಹೇಳ್ತಾ ಇದ್ನಮ್ಮ ಯಾವ ರಾಜ ಹುಲಿ ಯಾವ್ದಿನ ಅಷ್ಟೇ ಯಾಕೆ ನಿನಗೆ ಪ್ರಾಬ್ಲಮ್ ಇಲ್ವಾ ನನಗೆ ಏನು ಪ್ರಾಬ್ಲಮ್ ಇದೆ ಅವಾಗ ಫಿಟ್ಸ್ಪರ್ ಅಂತ ಫಿಟ್ಸ್ ನನಗೆ ಯಾರು ಹೇಳಿದ್ದು ಆ ನಿಮ್ಮ ಓನರ್ ಓ ಅದಕ್ಕೆ ನಾನು ನಿನ್ನ ಅವಾಗ ನನಗೆ ಕೀ ಕೊಡ್ತಿದ್ದಿದ್ದು ಇನ್ನೇನು ಹೋಟೆಲ್ ಅಲ್ಲಿ ತಿನ್ಬೇಡ ಮನೆಗೆ ಊಟಕ್ಕೆ ಬಾತ್ ಹೇಳಕ ಕೀ ಕೊಡ್ತಿದ್ದೀನಿ ನಿನಗೆ ಜಾಸ್ತಿ ಮಾತಾಡಬೇಡ ಅವನ್ ಕೈ ನನ್ನನ್ನ ರೇಗಿಸ್ತಾರೆ ಚೆನ್ನಾಗಿರೋ ಹುಡುಗಿರನ್ನ ರೇಗಿಸ್ತಾರಮ್ಮ ಅಮ್ಮ ಅದು ಚೆನ್ನಾಗಿರೋ ಹುಡುಗಿರ ಪ್ರಾಬ್ಲಮ್ ಇವಳು ಯಾಕೆ ಹೇಳ್ತಿದ್ದಾಳೆ ಅಮ್ಮ ಮೊದಲು ಇವನಿಗೆ ಆಚೆ ಎದ್ದು ಹೋಗಕ್ಕೆ ಹೇಳಮ್ಮ ಆಗಲ್ಲ ಏನೇ ಮಾಡ್ತೀಯ ಸರಿ ನಾನೇ ಎದ್ದು ಹೋಗ್ತೀನಿ ಒಳ್ಳೆಯವನಾಗ್ಬಿಟ್ರೆ ಏನ್ ತೊಂದ್ರೆ ಇವಾಗ ಜಾತಿನ ಯಾವತ್ತು ನಾನು ಅವನು ಮಾಮ ಮಚ್ಚಿ ಮಗ ಅಂತ ಕರ್ಕೊಂಡ್ವೋ ಅವತ್ತೇ ಎಲ್ಲ ಹೊಟ್ಟೋಯ್ತು ರಾಂಗ್ ನಂಬರ್ ಕಾಲ್ ಮಾಡಿರ್ಬೇಕು ನೋಡು ಕರೆಕ್ಟ್ ಆಗಿ ಕಾಲ್ ಮಾಡಿದೀನಿ ಕಣ ನಾಯಿ ಮರೆ ನಾಯಿಗಿ ಅಂದ್ರೆ ಒಂದ್ ನಾಲ್ಗೆ ತಗ್ಬಿಡ್ತೀನಿ ನೀ ನಾಲ್ಗೆ ಕೇಳ್ಬೇಕಾದ್ರೆ ನಾನು ಕಡ್ಲೆಪುರಿ ತಿಂತಿರ್ತೀನ ಬರಲೇ ನಿನ್ನ ಏನ್ ಬರ ಬೆಳ್ಗೆ ಯಾವನೋ ನೀನು ಅರ್ಜುನ್ ಅಂತ ನಾನು ಇದೇ ಮದ್ವೆಗೆ ಹೋಗ್ತಾ ಇದ್ದೀನಿ ಅಪ್ಪ ದೇವ್ರೆ ಏನಪ್ಪ ನಿನ್ ಲೀಲೆ ಮರಿಬೇಕು ಅಂತಿದ್ದವಳ ಎದ್ರ ಕರ್ಸಿದ್ಯಾ ಬಸ್ ಸ್ಟ್ರೈಕ್ ಮಾಡಿಸಿ ಬಸ್ ಮಿಸ್ ಮಾಡ್ಸಿದ್ಯಾ ನಮ್ಮಿಬ್ರು ಒಂದೇ ಮದ್ವೆ ಕಳಿಸ್ತಿದ್ಯಾ ಇದನ್ನೆಲ್ಲಾ ನೋಡ್ತಾ ಇದ್ರೆ ನಾವಿಬ್ರು ಮದ್ವೆ ಆಗಿ ಮಕ್ಕಳು ಮರಿ ಮಾಡ್ಕೊಳ್ಳೋದು ಗ್ಯಾರಂಟಿ ಅನಿಸ್ತಿದೆ ಅಲ್ವಾ ವಾಟ್ ಏನಿಲ್ಲ ಬಿಡಿ ರೇ ಬಂದ್ರೆ ರೇ ನಿಮ್ ಜಾಗದಲ್ಲ ಅಜ್ಜಿ ಏಯ್ ಬದುಕಿದ್ರೆ ಡಾಲಿ ತರ ಬದುಕ್ಬೇಕಣ ಹೆಣ್ಣಾಗ್ಲಿ ಹೊನ್ನಾಗ್ಲಿ ಮಣ್ಣಾಗ್ಲಿ ಯಾವ ದಾರಿಲಾದ್ರೂ ಸರಿ ಅನ್ಕೊಂಡಿದ್ದನ್ನ ಪಡ್ ಏನ್ ಓಕೆನಾ ಒಗೆನಾ ಓಕೆ ಅಯ್ಯೋ ಮುದೇವಿ ನಿಜವಾಗ್ಲೂನಾ ಓಕೆ ಅಂತ ಹೇಳಿದ್ನಲ್ಲ ಇದನ್ನೇ ಒಂದ್ 6 ತಿಂಗಳು ಮುಂಚೆ ಹೋಗಿ ಹೋಗಿ ಸೆಕೆಂಡ್ ಹ್ಯಾಂಡ್ ನನ್ನ ಮದುವೆ ಆಗ್ತು ಹೌದು ಮೇಸ್ಗೆ ಮದ್ವೆ ಆಗಿದ್ರು ಮಗು ಆಗಿದ್ರು ಅವರು ಅಪ್ಪಟ ಚಿನ್ನನೆ ನೀವು ಹೂ ಅಂದ್ರೂ ಸರಿ ಓ ಹೂ ಅಂದ್ರೂ ಸರಿ ಸ್ಟೇಷನ್ ಬುಕ್ ಮಾಡ್ಕೊಂಡಂಗೆ ನಿಮ್ಮನ್ನೇ ನಾನು ಬುಕ್ ಮಾಡ್ಕೋಬೋದ ಅಂತ ಎಷ್ಟು ಕೊಡ್ತೀಯ ತುಲಾಭಾರ ಮಾಡ್ಸೋಣ ಸರ್ ತಕ್ಕಿಲ್ಲ ಒಂದ್ ಕಡೆ ನೀವು ಇನ್ನೊಂದ್ ಕಡೆ ದುಡ್ಡು 2,000 ರೂಪಾಯಿ ಹೊಸ ನೋಟು ಬ್ಲ್ಯಾಕ್ ಅಂಡ್ ವೈಟ್ ದುನಿಯಾದಲ್ಲಿ एक्सक्यूज मी हा? आप यहाँ फोन नहीं कर सकते मैंने फोन किया नहीं है आया है मेरा मतलब है कि फोन पर बात नहीं कर सकते मैं बात नहीं कर सकता बिल्कुल सही ए सिर्फ तू बोल थैंक यू भरभूति जी थैंक यू ये बहुत अच्छी चीज है यू आर वेरी नीच पर्सन भाभी जी इट्स नॉट नीच इट्स नाइस पर्सन सही पकड़े है नन्ना यावदो चिल्ड्रेन नन्न मक्कल जोते सेर्सी ಪುಡಿ ರೋಡಿ ನಿನಗೆ ಯಾಕೆ ಹೇಳು ಚುಚ್ಚಿದ್ದು ನಿನ್ ಬಗ್ಗೆ ಬರ್ದೆ ಅಂತ ಬರ್ದಿದ್ದಕ್ಕಲ್ಲ ಚುಚ್ಚಿದ್ದು ನಿನಗೆ ಸರಿ ಹೋಗಲ್ಲ ನೀನು ನನ್ನ ಲವ್ ಮಾಡಬಾರ್ದು ನಾನಂತೂ ಲವ್ವೇ ಮಾಡಬಾರ್ದು ಯಾಕೆ ನನ್ ಹಿಂದೆ ಬಂದ್ರೆ ಕಡೆಯವ್ರಿಗೂ ಕಷ್ಟನೇ ನಾನು ಕಷ್ಟ ಪಡಕ್ ತಯಾರಾಗಿದ್ದೀನಿ ನಾನು ಯಾರಿಗೂ ಕಷ್ಟ ಕೊಡಕ್ ಇಷ್ಟಪಡಲ್ಲ ಸಾಕು ಇಂಗ್ಲಿಷ್ ಬೇರೆ ಇಂಗ್ಲಿಷು ಬಂದ್ಬಿಟ್ಲು ಹಾಗೆ तुम रोज रात में इतने देर तक क्यों जागते हो इंतजार करता हूँ किसका बैटरी लो होने का सिंगल राज आगಬೇಕು ಅಂತ ಆಸೆ ಇದ್ರೆ ರಾಜ್ಯನ ಗೆಲ್ಲೋ ತಾಕತ್ತು ಇರಬೇಕು ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕಬಾರದು ಅದಕ್ಕೆ ನಾನೇನ್ ಮಾಡ್ಲಿ ಏನಿಲ್ಲ ರೇ ತುಂಬಾ ಸಿಂಪಲ್ ಐ ಲವ್ ಯು ಅನ್ನೋ ಮೂರೇ ಪದನ ನೀವು ಹಿಂಗೆ ಹಚ್ಬಿಟ್ರೆ ನಾನು ಹಂಗೆ ಅನ್ಬೇಡ ಹಿಂಗೆ ಕಚ್ಚಾಕೊಂಡ್ಬಿಡ್ತೀನಿ ನೀನ್ ಹಿಂಗೆ ಇಲ್ಲಿಂದ ಹೋಗದೆ ಇದ್ರೆ ಹಿಂದೆ ಬಿದ್ದು ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ ಹಂಗೆ ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ ನೀನೊಳ್ಳ ಒಂದ್ಸಲನು ನೋಡಿಲ್ಲ ಮಾತಾಡ್ಸಿಲ್ಲ ಎಲ್ಲಿದ್ದಾಳೆ ಅಂತ ಮೊದ್ಲೇ ಗೊತ್ತಿಲ್ಲ ಬೈ ಚಾನ್ಸ್ ಅವಳು ಏನಾದ್ರೂ ಸಿಕ್ಕಿದ್ರು ಇವಳೆ ಅಂತ ನಿಂಗೆ ಹೆಂಗ್ ಗೊತ್ತಾಗತ್ತೆ ಅದ್ ನಿಂಗೆ ಅರ್ಥ ಆಗಲ್ಲ ಬೇಡ ಮಗ ನಾಯಿ ತರ ಸತ್ತೋಗ್ತೀಯ ಅಣ್ಣ ಇಲ್ಲಿ ಬರೆದಿದ್ರೆ ಯಾರು ತಪ್ಸಕ್ ಆಗಕ್ಕಿಲ್ಲ. ಎಲ್ಲ ಒಂದ್ ದಿವಸ ಹೋಗೋದಯ್ಯ. ಅಣ್ಣ ನನಗೆ ಹಿಂದಿಲ್ಲ ಮುಂದಿಲ್ಲ, ನಾನ್ ಸತ್ರೆ ಯಾರು ಆಳಲ್ಲ, ಅದೇನಾಗುತ್ತೋ ಆಗಿ ಬಿಡೋಣ. ನಾನು ಅಲ್ವಾ ಹೇಳಬಿಟ್ಟಿದೆ ಕಾರ್ ತಗೊಂಡಂತ ಜಾಗವಾರು ನಂಗೊಂದ್ ಕೊಡ್ಸ್ಲಾ ಫೋನ್ ಮಾಡಿಲ್ವಂತಲ್ಲ ನೀನು, ಸುಮ್ನೆ ಮಾತಾಡ್ತಿದ್ಯಾ ಅಲ್ಲಿಂದ. ಇಂಥ ಆಟಗಳನ್ನ ನಾನು ಬೇಜಾನ್ ಆಡಿದೀನಿ, ಮುಚ್ಕೊಂಡ್ ಬಾ. पागल बात बाद में करती हो, पहले चीजें फेंकती हो. आप नहीं फेंकते, सबसे ज्यादा तो आप फेंकते. कभी फोन फेंकते, कभी इसको फेंकते, कभी उसको फेंकते. अगर कुछ नहीं मिला तो लंबी लंबी फेंकते. आप ना एक नंबर के फेंकू इंसान है. फेंकू बर्ताले मगा अदे यंगो बर्ताले वृंदावन एक्सप्रेस अल बर्ताला ये ला झटका गाड़ी बर्ताला मगा ननगे तुटद मेले ಈ ಭೂಮಿ ಮೇಲೆ ಅವಳು ಎಲ್ಲೇ ಇದ್ರು ನಾನು ಸಿಕ್ಕೇ ಸಿಕ್ತಾಳೋ ಅವಾಗ ಗೊತ್ತಾಗುತ್ತೆ ನನ್ನ ಮಕ್ಕಳ ನನ್ನ ಪ್ರೀತಿ ಎಂತದ್ದು ಅಂತ ನಿಮ್ಗೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಪ್ರೀತಿ ಹುಟ್ಟಲ್ಲಿ ನಮ್ಮ ಹುಟ್ಟು ಕೆಸಿ ಜನರಲ್ ಆಸ್ಪತ್ರೆ. ದೀಪಾವಳಿ ಟೈಮು ರಾತ್ರಿ 1:30. ನಮ್ಮಮ್ಮ ನಾನು ಬೆಳ್ಳು ಹುಟ್ಲಿ ಅಂತ ದಿನಕ್ಕೆ 2 ಸೇಬು ತಿಂತಿದ್ರಂತೆ. ನಾನು ಕೇಳಿದ್ದು ಹುಟ್ಟು ಬಗ್ಗೆ, ನಾನು ಇಷ್ಟೊತ್ತಿಗೂ ಸಾವು ಬಗ್ಗೆ ನಾನು ಮಾತಾಡ್ದೆ. ನೀರ್ ತಳ್ಳೋಕೆ ಒಂದು ಕೋಳಿ ಇರುತ್ತಲ್ಲ ಆ ಹುಟ್ಟಲ್ರಿ. ಓ ಯಾವನ ಗೊತ್ತು ನಿನಗೆ ನಾನಂದ್ರೆ ಇಷ್ಟ. ಬಣ್ಣ ಬಣ್ಣವಾಗಿ ಮಾತಾಡಕ್ ಬರಲ್ಲ ನನ್ಗೆ. ನನ್ಗೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ಸುತ್ತೆ. ನೀವೆಲ್ಲೇ ಇದ್ರು ಚೆನ್ನಾಗಿರ್ಬೇಕ್ರಿ. ಒಂದೇ ಒಂದು ಡೈಲಾಗ್ ಪ್ಲೀಸ್ ನಮಗೋಸ್ಕರ. ಕೆಲವು ಹುಡುಗಿರು ರೇಂಜ್ ನೋಡಿ ಲವ್ ಮಾಡ್ತಾರೆ, ಆದ್ರೆ ನಮ್ಮಂತ ಹುಡುಗರು ಲವ್ ನ ರೇಂಜ್ ಅಲ್ಲಿ ಮಾಡ್ತಾರೆ. मेरे अप्पा के सामने जब भी मैं तुम्हारी तरफ देखूं तुम अपना मुंडी हिलाना. ओके क्या हिलाना? मुंडी. मुंडी क्या? हेड. ओके हेड हिलाना. हिलाऊंगा, हेड हिलाऊंगा. मुंडी. कौन है वो लड़की? कौन लड़की? जो चिपकी हुई थी. अच्छा देख लिया? बहुत खूबसूरत है. सच में खूबसूरत है. तुमने नहीं देखा क्या? बिल्कुल नहीं देखा. तुम्हारी कसम. वाह 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 वाह, क्या एक्टिंग कर रहे हो. क्या लगती है वो तुम्हारी? भाभी की बहन है. भाभी सर जन्म पड़ियोदक्के 9 ತಿಂಗಳು ಬೇಕು, प्राण ಕಳ್ಕೊಳ್ಳೋದಕ್ಕೆ 9 ಸೆಕೆಂಡ್ ಸಾಕು. ಈ ತಾಸ ಏನು ಮಾಡಲ್ಲ, ಮಾಡೋದನ್ನ ಯಾರಿಗೂ ಹೇಳಲ್ಲ. ಏನೇ ಕೊಳ್ಳಿ ಬೇಜಾನ್ ಕ್ರಾಸ್ ಚೆಕ್ ಇಡ್ತಾ ಇದ್ಯಾ? ಜೇಗದ ಬುಟ್ಟ ಅಂದ್ರೆ 2 ಅಡಿ ಉದ್ದ ಆಗ್ಬಿಡ್ಬೇಕು. ಏನಕ್ಕೂ ಭಯ ಪಡಬೇಡ, ಧೈರ್ಯವಾಗಿರೋ. ನನಗೇನ್ ಭಯ, ನಾನ್ ಲವ್ ಮಾಡಿರೋದು ರಾಜ ಹುಲಿನ, ಅವನಿಗಿದೆಲ್ಲ ಒಂದ್ ಮ್ಯಾಟ್ರಾ. ಕಷ್ಟ ಇಲ್ದೆ ಭಕ್ತ ದೇವ್ರ ಹತ್ರ ಹೋಗಲ್ಲ, ರೋಗ ಇಲ್ದೆ ಪೇಷಂಟ್ ಡಾಕ್ಟರ್ ಹತ್ರ ಹೋಗಲ್ಲ, ಡೀಲ್ ಇಲ್ದೆ ಡಾನ್ ನನ್ನಂತ ಪಂಟ್ರ ಹತ್ರ ಬರಲ್ಲ. ಇವತ್ತೇ ಲಾಸ್ಟ್, ನಾನು ಹಿಂದ ಕುಡಿಯಲ್ಲ. ಹೊಡೆದ್ರೆ ಮಕ್ಕ ಮುತ್ತಿ ಕಿತ್ತೋಗ್ಬಿಡ್ಬೇಕು. ಸಾಲ ಮಾಡಾದ್ರೂ ಎಣ್ಣೆ ತಂದು ಕೊಡ್ತೀನಿ, ಕುಡ್ ಸಾಯ್. ಓ ಚೆನ್ನಾಗಿರೋ ಹುಡುಗಿರ್ ಸಿಕ್ಕಿದ್ರೆ ಬಿಡಲ್ಲ ಅಲ್ವಾ? ಹಾಗೇನಿಲ್ಲಪ್ಪ, ಎಂತರ ಸುಮಾರಾಗಿರೋ ಸಿಕ್ಕಿದ್ರು ಬಿಡಲ್ಲ. बचपन से ही शौक था अच्छा इंसान बनने का. बचपन खत्म, शौक खत्म, अब जैसी दुनिया वैसे हम. ತಿಗಣೆ ತಿಗಣೆ ಹೊಸಕದಂಗೆ ಹೊಸಕತರ ನೀನ ಸಾವಿನ ಮೇಲೆ ಸವಾರಿ ಮಾಡೋ ಚಿಂಗಾರಿ ನಾನು. ನನ್ನ ಹುಡುಗಿಗೆ ಏನಾರಾದ್ರೆ ಆ ಗ್ಯಾಂಗ್ ಅಲ್ಲಿ ಯಾರೊಬ್ರು ಉಳಿಯಲ್ಲ. ಓನ್ ಮಾಡ್ತಿದ್ದೆ ಚಿನ್ನ, ನಿನ್ನ ಇಲ್ಲಿಂದ ಹೇಗೆ ಓಡಿಸೋದು ಅಂತ ಪ್ಲಾನ್ ಮಾಡ್ತಿದ್ದೀನಿ. ಸೋ ಸ್ವೀಟ್, ಐ ಲವ್ ಯು ಬಂಗಾರ. ನೀವೇನ್ರಿ ಪರಿಚಯನೇ ಇಲ್ಲ, ಕಾಫಿ ಕುಡಿಯೋಕೆಲ್ಲ ಕರಿತಿದ್ದೀರಾ? ಅರೆ ಅದಕ್ಕೆ ಯಾಕ್ರಿ ಕೋಪ, ಕಾಫಿ ಕುಡಿಯಕ್ ತಾನೆ ಕರ್ದೆ. ಬನ್ನಿ ಸಿಟ್ಟಿಂಗ್ ಹಾಕ್ಬಿಟ್ಟು ಎಣ್ಣೆ ಹೊಡೆಯೋಣ ಅನ್ನ. ಅಪ್ಪ ಎಷ್ಟ್ರೀ ಮಾತಾಡ್ತೀರಾ ನೀವು? ಕನ್ನಡ ಮಾತೆ ನಮ್ಮ ಆಸ್ತಿ, ಅದಕ್ಕೆ ನಾವು ಮಾತಾಡೋದ್ ಜಾಸ್ತಿ. ನಮ್ಮ ಅಪ್ಪನ ತೊಂಟೆಗ್ ಮಾತ್ರ ಬರ್ಬೇಡ ನೋಡ, ಅಪ್ಪನ್ಗೋಸ್ಕರ ನನ್ ತಲೆ ತಗ್ಸ್ ಹೋಗ್ತಾ ಇದ್ದೀನಿ. ಇಲ್ಲ ಅಂದಿದ್ರ ತಾಳಿ ಕಟ್ಟಿಸ್ಕ ಸಂಸಾರ ಮಾಡ್ತಿದ್ದ.